ಮುಂಚೂಣಿಯಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿ ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿವೆ. ಇವತ್ತು ರೈತರ ಸಮಸ್ಯೆ ಗಂಭೀರವಾಗಿದೆ, ವಿದ್ಯುತ್ ಸಮಸ್ಯೆ ಗಂಭೀರವಾಗಿದೆ, ನಿರುದ್ಯೋಗ ಸಮಸ್ಯೆ ಗಂಭೀರವಾಗಿದೆ. ಇಂಥ ಯಾವುದೇ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡದೆ ಅದಕ್ಕೆ ಕಾರ್ಯತಂತ್ರ ರೂಪಿಸದೆ ಕೇವಲ ಏನಂತಂದರೆ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿ ಈ ರಾಜ್ಯವನ್ನು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈಗ ಮತ್ತೆ ಅನೇಕ ಸಾರ್ವಜನಿಕ ಆಸ್ತಿಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾರಾಟ ಮಾಡ್ತಾ ಇದೆ. ಮತ್ತು ಮುಂದೆ ನಾವು ಏನಾದರೂ ಇದೇ ರೀತಿ ಸುಮ್ಮನೆ ಕೈ ಕಟ್ಕೊಂಡು ಕುಂತರೆ ವಿಧಾನಸಭೆ ಮತ್ತು ಸಂಸತ್ ಭವನನೂ ಮಾರಾಟ ಮಾಡೋಕ್ಕೆ ಇವರು ಹೆಸಂಗಿಲ್ಲ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಒಂದು ಗುಣಾತ್ಮಕವಾದಂಥ ಒಂದು ತತ್ವ ಸಿದ್ಧಾಂತದ ಮೇಲೆ ಚುನಾವಣೆ ನಡೆಸಿ ಆ ಮೂಲಕ ಆಯ್ಕೆ ಆಗಿ ಒಂದು ಒಳ್ಳೆಯ ಆಡಳಿತ ಕೊಡಬೇಕಂಥೇಳಿ ಸರ್ವೋದಯ ಕರ್ನಾಟಕ ಪಕ್ಷವನ್ನು ಇವತ್ತು ಮುನ್ನೆಲೆಗೆ ತಂದಿದ್ದೇವೆ. ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಆಯ್ದ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕಂತ ಈಗಾಗಲೇ ತೀರ್ಮಾನ ಆಗಿದೆ. ಈಗಾಗಲೇ 5 ಅಭ್ಯರ್ಥಿಗಳನ್ನು ನಾವು ಘೋಷಣೆ ಮಾಡಿದ್ದೇವೆ. ಮಂಡ್ಯ, ಮೇಲುಕೋಟೆ, ಬೆಳ್ತಂಗಡಿ, ವಿರಾಜಪೇಟೆ ಮತ್ತು ಬೀಳಗಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಉಳಿದ 50-60 ಕ್ಷೇತ್ರಗಳಲ್ಲಿ ಅಡ್ಡಾಡಿ ನಾವು ಸಭೆಗಳನ್ನು ಮಾಡಿ ಅಭ್ಯರ್ಥಿಗಳ ಹಿನ್ನೆಲೆಯನ್ನು ತಿಳ್ಕೊಂಡು ಈಗಾಗಲೇ ಅನೇಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಒಂದು ಮುಖಾಂತರ ಅಭ್ಯರ್ಥಿಗಳನ್ನು ಇಳಿಸಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಸಮಗ್ರವಾದಂಥ ಅಭ್ಯರ್ಥಿಗಳನ್ನು ಎಲ್ಲ ಕಡೆಗಳನ್ನು ಹಾಕಿ ಈ ಒಂದು ರಾಜಕೀಯ ಬದಲಾವಣೆ ಮಾಡದೇ ಇದ್ದರೆ ಈ ವ್ಯವಸ್ಥೆ ಬದಲಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಜನರ ಮನವೊಲಿಸಿ ಏನಂತಂದ್ರೆ ರಾಜಕೀಯ ಬದಲಾವಣೆಗೆ ನಾವು ಪ್ರಯತ್ನ ಮಾಡ್ತೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಜಾ ಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.